ಉಕ್ರೇನ್ನಲ್ಲಿ ಓದ್ತಾ ಇದ್ದಂತ ಕರ್ನಾಟಕದ ವಿದ್ಯಾರ್ಥಿಗಳು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಒಂದೊಂದೇ ಹಂತದಲ್ಲಿ ಅವರನ್ನ ಕರ್ಕೊಂಡು ಬರುವಂತ ಕೆಲಸ ಆಗ್ತಾ ಇರುವಂತದ್ದು. ಈಗಷ್ಟೇ ಕರ್ನಾಟಕಕ್ಕೆ ಬಂದಿದ್ದಂತ ವಿದ್ಯಾರ್ಥಿ ಉದಯನ ಮಾತನಾಡಿಸ್ತಾ ಇದ್ದೆ, ಮಾತು ಮುಂದುವರಿಸೋಣ. ಉದಯ, ಇಲ್ಲಿ ಪ್ರಮುಖವಾಗಿ ನಿಮ್ಗೆಲ್ರಿಗೂ ಕೂಡ ಗೊತ್ತಿದ್ದು ಕೀವ್ ಕಾರ್ಕಿವ್ನಲ್ಲೆಲ್ಲ ಬ್ಲಾಸ್ಟ್ ಆಗ್ತಾ ಇದೆ, ರಷ್ಯಾ ಅಲ್ಲಿ ಅಟ್ಯಾಕ್ ಮಾಡ್ತಾ ಇದೆ, ಅಕ್ವೈರ್ ಮಾಡ್ಕೊಳ್ತಾ ಇದೆ ಅಂತ ಗೊತ್ತಾಗ್ತಿದ್ದ ಹಾಗೆ, ಇನ್ನೇ ನೆಕ್ಸ್ಟ್ ಟರ್ಮ್ ಅಂತ ಇದ್ದಿದ್ದು ವೆಸ್ಟರ್ನ್ ಪಾರ್ಟ್ಸ್ ಗೆ ಎಂಟ್ರಿ ಆಗಬೇಕಾಗಿದ್ದು, ಪ್ರಿಕಾಷನ್ಸ್ ಅಂತ ಏನ್ ತಗೊಂಡಿದ್ರೆ ನೀವೆಲ್ಲ ಅಲ್ಲಿ ಅಂತ? ಪ್ರಿಕಾಷನ್ಸ್ ಅಂತ ಸರ್, ನಮ್ಮನ್ನ ಹಾಸ್ಟೆಲಿಂದ ಸಂಜೆ ಮೇಲೆ ಎಲ್ಲೂ ಹೊರಗಡೆ ಹೋಗಕ್ಕೆ ಹೇಳ್ತಾ ಇರಲಿಲ್ಲ. ಎಲ್ಲರೂ ಹಾಸ್ಟೆಲಲ್ಲೇ ಇರಿ, ಎಲ್ಲೂ ಹೊರಗಡೆ ಹೋಗಬೇಡಿ. ದಿನಸಿ ಐಟಮ್ ಅಟ್ಲೀಸ್ಟ್ 4 ದಿನಕ್ಕೆ ಮೊದಲೇ ತಂದು ಇಟ್ಕೊಳ್ಳಿ ಅಂತ ಪ್ರಿಕಾಷನ್ಸ್ ಹೇಳ್ತಿದ್ರು. ಮೊದಲೇ ತಂದು ಇಟ್ಕೊಳ್ಳಿ, ಎಲ್ಲೂ ಹೊರಗಡೆ ಹೋಗಬೇಡಿ. ಏನೇ ಪ್ರಾಬ್ಲಮ್ ಆದರೂ ಅಟ್ಲೀಸ್ಟ್, ಯಾಕಂದ್ರೆ ನಾವು ಇರೋದು ಸೇಫ್ ಜಾಗ ಅಂತ ಗೊತ್ತಿತ್ತು, ಆದ್ರೂ ಒಂದು ಸಣ್ಣ ಭಯ ಇರುತ್ತಲ್ಲ ಸರ್, ಅದರಿಂದ ಪ್ರಿಕಾಷನ್ ಆಗಿ ದಿನಸಿ ಐಟಮ್ ಎಲ್ಲ ಮೊದಲೇ ತಂದು ಇಟ್ಕೊಂಡಿದ್ದೀವಿ ನಾವು. ಉದಯ, ನೀವು ಹೋಗಿ ಎಷ್ಟು ದಿನ ಆಗುತ್ತೆ, ಎಷ್ಟು ತಿಂಗಳಾಗಿತ್ತು ಅಲ್ಲಿ? ಫಸ್ಟ್ ಇಯರ್ MBBS ಅಥವಾ ಸೆಕೆಂಡ್ ಇಯರ? ನಾವು ಸೆಕೆಂಡ್ ಇಯರ್ ಸರ್, ಸೆಕೆಂಡ್ ಇಯರ್, 2 ವರ್ಷ ಆಯ್ತು. ಈಗ ಆಲ್ರೆಡಿ 2 ವರ್ಷ ಆಗ್ತಾ ಬಂತಲ್ಲ, ಉಕ್ರೇನ್ನಲ್ಲಿ ಯಾವತ್ತೂ ಕೂಡ ಅಂದ್ರೆ ವಾರ್ ಅಂತಲ್ಲ, ಈ ರೀತಿಯಾಗಿ ರಷ್ಯನ್ ಅಟ್ಯಾಕ್ ಮಾಡುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗಲೂ ಚರ್ಚೆನೆ ಇರ್ತಾ ಇತ್ತಲ್ಲ, ಆ ಒಂದು ಕಾರಣಕ್ಕೋಸ್ಕರನೇ ನೀವು ಯಾರು ಕೂಡ ಹೆದರದಲ್ಲೇ ಇದ್ದಿದ್ದ, ಈ ಬಾರಿನೂ ಹಂಗೆ ಆಗುತ್ತೆ, ಯುದ್ಧ ಆಗೋದಿಲ್ಲ ಅಂತ ಅನ್ಕೊಂಡಿದ್ರ? ಇಲ್ಲ ಸರ್, ಆಕ್ಚುಯಲ್ ಆಗಿ ಉಕ್ರೇನ್ ಮತ್ತೆ ರಷ್ಯನ್ ನಡುವೆ ಇಷ್ಟು ದೊಡ್ಡದಾಗುತ್ತೆ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಹಾಗೇನೆ ಎಲ್ಲ ನಾರ್ಮಲ್ ಆಗಿ ಸರಿ ಹೋಗುತ್ತೆ ಅಂತಾನೆ ಅನ್ಕೊಂಡಿದ್ವಿ. ಆಮೇಲೆ ವಾಪಸ್ ಬರೋದಕ್ಕೆ ಟ್ರೈ ಮಾಡಿದ್ವಿ ನಾವು, ಬೇಗ ಬರೋದಕ್ಕೆ ಫ್ಲೈಟ್ಸ್ ಎಲ್ಲ ಬುಕ್ ಮಾಡ್ಕೊಂಡಿದ್ವಿ. ಆದರೆ ಏನಾಯ್ತು, 24ನೇ ತಾರೀಕು ಮೇಲೆ ಏನೇನು ಫ್ಲೈಟ್ಸ್ ಬುಕ್ ಆಯ್ತಾವೆಲ್ಲ ಕ್ಯಾನ್ಸಲ್ ಆಗೋಯ್ತು, 24ರಿಂದ ಪೂರ್ತಿ ಎಲ್ಲ ಫ್ಲೈಟ್ಸ್. ಸೊ ಬರಕ್ ಆಗ್ಲಿಲ್ಲ ನಮ್ಗೆ ಬೇಗ. ಎಂಬಸಿ ಜೊತೆ ಯಾವ ರೀತಿಯ ಕಾಂಟ್ಯಾಕ್ಟ್ ಅಲ್ಲಿ ಇದ್ರಿ ಅಂತ, ಅವ್ರು ನಿರಂತರವಾಗಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾನೆ ಇದ್ರ, ನಿಮ್ಮನ್ನ ಎವ್ಯಾಕ್ಯುಯೇಷನ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮತ್ತು ಒಂದ್ ಕಡೆ ಧೈರ್ಯ ತುಂಬುವಂತ ಕೆಲಸವನ್ನ ಕೂಡ ಮಾಡಬೇಕಾಗಿತ್ತು ಆ ಟೈಮ್ನಲ್ಲಿ ರಾಯಭಾರಿ ಕಚೇರಿಯವರು? ಹಾಂ ಸರ್, MBBSಯವರು ಮತ್ತು ನಮ್ಮ ಇಂಡಿಯನ್ ಸ್ಟೂಡೆಂಟ್ಸ್ ಸೊಸೈಟಿ, ಅಂದರೆ ನಮ್ಮ ಕಾಲೇಜಿನ ಸೊಸೈಟಿ ಇದೆ, ಇಂಡಿಯನ್ ಸ್ಟೂಡೆಂಟ್ ಸೊಸೈಟಿ, ಮತ್ತು ನಮ್ಮ MBBSಯವರು ಇಬ್ಬರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಕಾಗಲ್ಲ. ಪ್ರತಿಯೊಂದು ನಿಮಿಷದಲ್ಲೂ ನಮಗೆ ಧೈರ್ಯ, ಸಪೋರ್ಟ್, ಈ ಥರ ಮಾಡಬೇಕು, ಇಂತಿಂಥ ಜನ ಫಸ್ಟ್, ಇಷ್ಟು ಜನ ಮೊದಲು ಹೋಗಿ ಎವ್ಯಾಕ್ಯುಯೇಷನ್, ಯಾರ್ಯಾರು ಮೊದಲು ಬ್ಯಾಚ್, ಈ ಥರ ಬ್ಯಾಚ್ ವೈಸ್ ಮಾಡಿ ಮಾಡಿ ಕಳಿಸಿದ್ದಾರೆ. ಅವರು ತುಂಬ ಕಷ್ಟಪಡ್ತಿದ್ದಾರೆ. ಮತ್ತು ನಮ್ಮ ಸ್ಟೂಡೆಂಟ್ ಸೊಸೈಟಿ ಕೂಡ ತುಂಬ ಹೆಲ್ಪ್ ಮಾಡ್ತಿದ್ದಾರೆ, ಯಾಕಂದರೆ ನಮ್ಮ ಕಾಲೇಜಿಂದ ಬಾರ್ಡರ್ವರೆಗೂ ಅವರೇ ಬಸ್ಸಸ್ ಮಾಡಿ ಬಿಡ್ತಿದ್ದಾರೆ, ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ ಇಂಡಿಯನ್ ಸೊಸೈಟಿ ಕೂಡ ನಮ್ಮ ಕಾಲೇಜ್ ಸೊಸೈಟಿ ಅವ್ರದ್ದು. ಈಗ ನೀವು ರೊಮೇನಿಯಾಗೆ ಬಂದು ಫ್ಲೈಟ್ ಹತ್ತಿದ್ದಲ್ಲ, ಬರುವಂತ ಸಂದರ್ಭದಲ್ಲಿ ಹೇಗಿತ್ತು ಸಿಚುಯೇಷನ್ ಅಲ್ಲಿ? ಆ ಸಿಚುಯೇಷನ್ ತುಂಬ, ಅವರ ಬಸ್ಸಲ್ಲಿ ಜರ್ನಿ ಮಾಡೋದು ತುಂಬ ಕಷ್ಟ ಅಲ್ವ ಸರ್. ಇವಾಗ ಚನ್ವಿಡ್ಸಿಂದ ನಮ್ಮ ಕಾಲೇಜ್ ಇರೋ ಜಾಗದಿಂದ ಬಾರ್ಡರ್ಗೆ ಅಲ್ಲಿ 2 ಅವರ್, ಮತ್ತು ಬಾರ್ಡರಿಂದ ಪೂರಾ ಏರ್ಪೋರ್ಟ್ವರೆಗೂ 8 ಅವರ್ 9 ಅವರ್ ಜರ್ನಿ. ಈ ಮಧ್ಯದಲ್ಲಿ ಬಾರ್ಡರ್ ಕ್ರಾಸ್ ಆಗೋಕ್ಕೂ ಮುಂಚೆ ತುಂಬ ಜನ ಇದ್ರು ಬಾರ್ಡರಲ್ಲೂ, ಯಾಕಂದರೆ ಉಕ್ರೇನಿಂದ ಹೊರಗಡೆ ಹೋಗೋ ಜನನೂ ಇದ್ರು, ಮತ್ತು ಇಂಡಿಯನ್ಸ್ ಕೂಡ ಇದ್ರು ಅಲ್ಲಿ. ಇಷ್ಟು ಜನನು ಬಾರ್ಡರಿಂದ ಕ್ರಾಸ್ ಮಾಡೋಕೆ ಸುಲಭ ಅಲ್ಲ. ಆ ಬಾರ್ಡರ್ ತುಂಬಾ ಕ್ಯೂ ಇತ್ತು, ರಶ್ ಇತ್ತು. ಆದರೆ ನಮ್ಮ ಇಂಡಿಯನ್ ಎಂಬಸಿ ಮತ್ತು ನಮ್ಮ ಮೋದಿ ಅವರು ಕೇಳ್ಕೊಂಡಿರೋದ್ರಿಂದ, ನಮ್ಮ ಮೋದಿ ಹೆಲ್ಪಿಂದ, ನಮ್ಮ ಪ್ರೈಮ್ ಮಿನಿಸ್ಟರಿಂದ ತುಂಬಾ ಹೆಲ್ಪ್ ಆಗಿದೆ. ಯಾಕಂದರೆ ನಮ್ಮ ಇಂಡಿಯನ್ ಬಸ್ಸಸ್ ಮಾತ್ರ ಬೇಗನೆ ಬಿಟ್ಟಿದ್ದಾರೆ, ಯಾವುದೇ ಕ್ಯೂ ಅಲ್ಲಿ ನಿಂತಿಲ್ಲ, ನಾವು ಏನೂ ಇಲ್ಲ, ಡೈರೆಕ್ಟಾಗಿ ಬಂದಿದ್ದೀವಿ, ಬಾರ್ಡರ್ ಕ್ರಾಸ್ ಮಾಡಿದ್ವಿ. ಮತ್ತು ರೊಮೇನಿಯಾದಿಂದ ನಮ್ಮ ಇಂಡಿಯನ್ ಎಂಬಸಿ, ಮತ್ತು ರೊಮೇನಿಯಾ ಇಂಡಿಯನ್ ಎಂಬಸಿ. ಅಂದರೆ ನೀವೆಲ್ಲೂ ಆ ರೊಮೇನಿಯಾ ಬಾರ್ಡರ್ ಟೈಮ್ನಲ್ಲಿ ರೀಚ್ ಆಗಬೇಕಾದ್ರೆ ಎಲ್ಲೂ ನಡ್ಕೊಂಡೇನು ಹೋಗಿಲ್ಲ, ಯಾಕೆಂದರೆ ಸೆಕೆಂಡ್ ಫ್ಲೈಟಲ್ಲಿ ಬರುವಂಥವರು ಸುಮಾರು 3ರಿಂದ 4 ಕಿಲೋಮೀಟರ್ ನಡ್ಕೊಂಡ್ಬರುವಂಥ ಪರಿಸ್ಥಿತಿ ಇತ್ತಂತೆ ಆ ಟೈಮಿಗೆ. ನಿಮಗೆ ಆ ಥರ ಏನು ಪ್ರಾಬ್ಲಮ್ಸ್ ಅರೈಸ್ ಆಗಲಿಲ್ಲ ಆ ಟೈಮ್ನಲ್ಲಿ? ಹಾಂ ಸರ್, ನಮ್ಗೆ ಆ ಥರ ಪ್ರಾಬ್ಲಮ್ಸ್ ಆಗಲಿಲ್ಲ ಸರ್. ನಮ್ಮ ಫ್ರೆಂಡ್ಸ್ಗೆ ಆಯಿತು, ಅವ್ರಿಗೆ ಕಾಲ್ ಮಾಡಿದ್ದೆ ನಾನು, ಅವ್ರಿಗೆ ಈ ಥರ ಪ್ರಾಬ್ಲಮ್ ಆಗಿದೆ, ಯಾಕಂದರೆ ಬಸ್ಸಸ್ ಮತ್ತು ಕ್ಯೂ ಇದ್ರಿಂದ ಅವರು ಒಂದು ಸ್ವಲ್ಪ ಕಿಲೋಮೀಟರ್ ನಡಿಬೇಕಾಯಿತು, ಅದೊಂದು ಕಷ್ಟ ಇತ್ತು ಅವ್ರಿಗೂ. ಇವಾಗ ಮತ್ತೆ 3rd-4th ಬ್ಯಾಚ್, ಅವ್ರದ್ದು ಗೊತ್ತಿಲ್ಲ ಅವ್ರದ್ದು ಸಿಚುಯೇಷನ್ ಹೇಗಿದೆ ಅಂತ. ಯಾವಾಗಲೂ ಕೂಡ ಇಮಿಗ್ರೇಷನ್ ಟೈಮ್ನಲ್ಲಿ ಸ್ವಲ್ಪ ಸಮಸ್ಯೆಗಳು ಎದುರಾಗ್ತವೆ, ಬಟ್ ಬಾರ್ಡರ್ ಕ್ರಾಸ್ ಮಾಡುವಂಥ ಸಂದರ್ಭದಲ್ಲಿ ಹೇಗಿತ್ತು ರೊಮೇನಿಯಾಗೆ ಎಂಟ್ರಿ ಆಗಬೇಕಾದ್ರೆ? ನೀವು ಬಾರ್ಡರ್ ಕ್ರಾಸ್, ನಾವು ಬಸ್ಸಲ್ಲೇ ಇದ್ವಿ, ಅಂದರೆ ಒಂದು 4 ಬಸ್ ಮಾಡಿದ್ರು, 4 ಬಸ್ ಒಳಗಡೆನೇ ಇದ್ವಿ ನಾವು, ಬಸ್ಸಿಂದ ಆಚೆನೂ ಇಳಿದಿಲ್ಲ ನಮ್ಮ ಇಮಿಗ್ರೇಷನ್ ಮಾಡೋದಕ್ಕೆ. ಅಲ್ಲಿರೋ ಪೊಲೀಸ್, ಅಲ್ಲಿರೋ ಎಂಬಸಿಯವರು ನಮ್ಮೆಲ್ಲ ಪಾಸ್ಪೋರ್ಟ್ ಕಲೆಕ್ಟ್ ಮಾಡಿ ಅವರೇ ಇಮಿಗ್ರೇಷನ್ ಮಾಡಿಕೊಟ್ಟು ಅವರೇ ಬಂದು ಡಿಸ್ಟ್ರಿಬ್ಯೂಟ್ ಮಾಡಿದ್ರು, ತುಂಬ ಹೆಲ್ಪ್. ಯಾಕಂದರೆ ನಾವು ಬಸ್ಸಿಂದ ಯಾರು ಕೆಳಗಡೆ ಇಳಿದಿಲ್ಲ, ಮತ್ತು ಫುಡ್, ಊಟ ಎಲ್ಲ ಅವರೇ ಕೊಟ್ಟಿದ್ದಾರೆ.
ನೀರು ಏನೇನ್ ಬೇಕೋ ಎಲ್ಲ ಅಟ್ ಲೀಸ್ಟ್ ಒಂದು ಸ್ವಲ್ಪ ತಿನ್ನಕಾದ್ರು ಅಂದ್ರೆ ಜರ್ನಿ ಮುಗಿಯೋರಿಗಾಗ್ಲಿ ಎಷ್ಟು ಬೇಕೋ ಅಷ್ಟು ಎಲ್ಲ ಪ್ರೊವೈಡ್ ಮಾಡಿದ್ರು ಅವರು ಉದಯ ನಿಮ್ಮ ಅದೃಷ್ಟ ಅಂದ್ರೆ ಫಸ್ಟ್ ಬ್ಯಾಚ್ ಅಲ್ಲೇ ಸೆಲೆಕ್ಟ್ ಆಗಿಬಿಟ್ರೆ ನೀವು ಆ ಫ್ಲೈಟ್ಸ್ ಏರ್ ಲಿಫ್ಟ್ ಏನ್ ಮಾಡ್ಲಾಗ್ತಾ ಇತ್ತು ಇಂಡಿಯಾಗೆ ಬರುವಂತ ಫಸ್ಟ್ ಬ್ಯಾಚ್ ಅಲ್ಲೇ ಸೆಲೆಕ್ಟ್ ಆಗಿದ್ದು ನಿಮಗೆ ಆ ಟೈಮ್ ನಲ್ಲಿ ನಿಮ್ಮದೇ ಫಸ್ಟ್ ಬ್ಯಾಚ್ ಅಂತ ಗೊತ್ತಾಗ್ದಾಗ ಏನು ಅನಿಸ್ತು ನಿಮ್ಮ ಹೆಸರು ಇತ್ತಲ್ಲ ಫಸ್ಟ್ ಲಿಸ್ಟ್ ಅಲ್ಲಿ हाँ सर फस्ट फस्ट लिस्टली इन जन हेसरी स्टार्टिंग नोडक बरत ना हेसरी शाक भय भय जास्ती आगे कोने पेजल ना हेसरी नोड़ रिलीफ आते आ क्षण अद्क सर तुम खुशी आगे अटीस्ट हेगो ना हेसरी आव क्षणदू इन भय ऐन नं रूमेट्स यारदू हेसरी अदरली ಅವರದೂ ನಾಳೆ ಒಬ್ಬಂದ ಹೆಸರು ಆಯ್ತು ಅಂದ್ರೆ ಇವಾಗ ಬರ್ತಿದಾನೆ ಆಲ್ಮೋಸ್ಟ್ ಇಲ್ಲಿ ಏರ್ಪೋರ್ಟ್ ಗೆ ಇನ್ನ ಇಬ್ರದು ಇನ್ನು ಥರ್ಡ್ ಲಿಸ್ಟ್ ಅಲ್ಲಿ ಹೆಸರು ಬಂದಿಲ್ಲ ಅವರದು ಫೋರ್ತ್ ಲಿಸ್ಟ್ ಅಲ್ಲಿ ಹೆಸರು ಬಂದಿದೆ ಇವಾಗ ಯಾಕಂದ್ರೆ ಅವರು ನನ್ನ ಫ್ರೆಂಡ್ಸ್ ಅವರದು ಇಂಪಾರ್ಟೆಂಟ್ ಅಲ್ಲ ಸರ್ ಆ ಟೈಮ್ ಅಲ್ಲಿ ಅದು ಒಂದು ಭಯ ಇತ್ತು ಇವ್ರದ್ದು ಯಾವಾಗ ಬರುತ್ತೆ ಇವ್ರು ಯಾವಾಗ ಬರ್ತಾರೆ ಅಂತ ಸೊ ಅವರದೆಲ್ಲ ಇವಾಗ ಆಗಿದೆ ಬರ್ತಾರೆ ಅನ್ನೋದೊಂದು ಕಾನ್ಫಿಡೆನ್ಸ್ ಇದೆ ಸರ್ ಈಗ ನಿಮ್ಮ ಜೊತೆಲೆಲ್ಲ ಇದ್ರಲ್ಲ ಇನ್ನ ಉಳಿದಿದ್ದ ನಿಮ್ಮ ಫ್ರೆಂಡ್ಸ್ ಅವರು ಎಷ್ಟು ಜನ ಇದ್ರು ಅವರದೆಲ್ಲ ಲಿಸ್ಟ್ ಅಲ್ಲಿ ಬಂತ ನೇಮ್ ಅವರು ಯಾವಾಗ ಬರ್ತಾರೆ ಅದರ ಬಗ್ಗೆ ಏನಾದರೂ ಇನ್ಫರ್ಮೇಷನ್ ಇದೆಯಾ ನಿಮಗೆ हाँ सर अरे इव सेकेंड लिस्टलो डेली रीच आगे आलमोस्ट डेली हटिव सर बेंगलूर एयरपोर्ट फ्लाइट टेक ऑफ आगेबू अंदी हदमूर जन सर इव सेकेंड बैचल बर नम कर्नाटक ना हन जन थर्ड बैच फोर्थ बैच बे करेक्टी इन सूदि गल सर एन ना हिंदी उदय आगे संपर्कदल ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ.